ರೆಡಿ ಆದ್ರಾ? ಅಥರ್ವನು ರೆಡಿ ಆಗೋನೆ, ನಾನು ರೆಡಿ ಆಗಿ ಬಂದ್ಬಿಡ್ತೀನಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಸುಬ್ಬಲಕ್ಷ್ಮಿ, ಒಂದು ನಿಮಿಷ, ನಾನು ಅಥರ್ವನ್ ಸ್ಕೂಲ್ ಬರೋಕ್ಕಾಗಲ್ಲ. ಯಾಕೆ ಮಾವ? ಯಾಕಂದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆದ್ರೆ ಅಥರ್ವನ್ ಸ್ಕೂಲ್ನಾಗೂ ಮೀಟಿಂಗ್ ಐತಲ್ವಾ? ಅವ್ನ ಮೀಟಿಂಗ್ ಇಂಪಾರ್ಟೆಂಟಾ, ನನ್ನ ಮೀಟಿಂಗ್ ಇಂಪಾರ್ಟೆಂಟಾ? ಮಾವ, ಆಗ್ಲೇ ಹೇಳ್ದಾಗ ನಾನ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಈಗ ಇದ್ದಕ್ಕಿದ್ದಂಗ ಮೀಟಿಂಗ್? ಹಾ ಹೇಳಿದ್ದೆ, ಆದ್ರೆ ಈಗಲೇ ಆಫೀಸಿಂದ ಫೋನ್ ಬಂದಿತ್ತು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ. ಆದ್ರೆ ಮಾವ, ಸ್ಕೂಲ್ ಮೀಟಿಂಗ್ಗೆ ಅಪ್ಪ ಅಮ್ಮ ಇಬ್ರು ಹೋಗ್ಬೇಕು ಅಂತ ಬರ್ದ್ ಕಳ್ಸವ್ರೆ, ನಾನು ಒಬ್ಳೆ ಹೆಂಗ್ ಹೋಗ್ಲಿ? ಸುಮ್ನೆ ನಾಟಕ ಆಗ್ಬೇಡ, ನೀನು ನೀನು ಒಬ್ಳೆ ಹೋದ್ರೆ ಸಾಕು, ಏನು ಆಗಲ್ಲ. ಯಾಕೆ ಆ ರೇವತಿ ಒಬ್ಳೆ ಹೋಗಲ್ವಾ? ಅವ್ಳ ಗಂಡನ ಜೊತೆ ಬರ್ತಾನ? ಮಾವ, ಆದ್ರೆ ಆದ್ರೆ ಏನು ಇಲ್ದಿರೋದಕ್ಕೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಆ ರೇವತಿ ಒಬ್ಳೆ ಹೋಗ್ತಾಳಾ ಇಲ್ಲ ಅವ್ನ ಗಂಡನ ಜೊತೆ ಬರ್ತಾನ? ಮತ್ತೆ ಅವಳು ಗಂಡ ಇಲ್ದೇ ಹೋಗ್ತಾಳೆ ಅಂದ್ಮೇಲೆ ನೀನು ಹೋಗಿ ಬರ್ತಾನೆ? ಖಂಡಿತ ಹೋಗ್ಬೋದು. ನಮ್ಮನ್ ಮಾತ್ರ ಯಾಕೆ ಇಲ್ಲಿ ಇರತ್ತೆ ಹೇಳಿದ್ರಿ? ಇವನಿಲ್ಲಿ ಸಂದಾಕ್ ಓದ್ತಿಲ್ವಾ? ಚೇಚೆ, ಹಾಗೇನಿಲ್ಲ, ಸ್ಟಡೀಸ್ ಬಗ್ಗೆ ಏನೂ ಇಲ್ಲ, ಅವನ್ ತುಂಬಾ ಚೆನ್ನಾಗಿ ಓದ್ತಾನೆ. ಎಲ್ಲವರ ಅಪ್ಪನಂಗೆ. ಆದ್ರೆ ಅವನ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಎಲ್ಲ ಪೇರೆಂಟ್ಸ್ ಮುಂದೆ ಹೇಳಕ್ ಆಗಿಲ್ಲ, ಅದಕ್ಕೆ ನಿಮ್ಗೆ ಇರಕ್ ಹೇಳ್ದೆ. ಏನ್ ಕಂಪ್ಲೇಂಟ್ ಮೇಡಮ್? ಅಥರ್ವ, ಇನ್ನು ಆಚೆ ಹೋಗು ಪುಟ್ಟ. ಅಥರ್ವ ಈಗ ತುಂಬಾ ತುಂಟ ಆಗಿದ್ದಾನೆ, ಅಂದ್ರೆ ಬೇರೆ ಮಕ್ಳಿಗೆಲ್ಲ ಬಾಯಿಗೆ ಬಂದಂಗೆ ಬೈತಾನಂತೆ. ಅಂದ್ರೆ ಮಕ್ಳಿಗೆಲ್ಲ ನೀನ್ ಪೆದ್ದ ದಡ್ಡ ಹಳ್ಳಿ ಗುಗ್ಗು ಅಂತೆಲ್ಲ ಬೈತಾನಂತೆ. ನಮ್ ಶಾಲೆಯಲ್ಲಿ ಈ ತರ ಯಾರು ಮಾತಾಡಲ್ಲ. ನೀ ಬೇಜಾರು ಮಾಡ್ಕೊಂಬೇಡಿ, ಯಾವ ಮಕ್ಕಳು ಹೀಗೆಲ್ಲ ಬೇಕು ಅಂತ ಮಾತಾಡಲ್ಲ. ಆದ್ರೆ ಸುತ್ತಮುತ್ತ ವಾತಾವರಣ ಅವನಿಗೆ ಇದನ್ನೆಲ್ಲ ಕಲ್ಸ್ಬಿಡತ್ತೆ.